ಭಿನ್ನರಾಶಿ ರೂಪದಲ್ಲಿರುವ ಗಾತಾಂಕಗಳ ಭಾಗಲಬ್ಧವನ್ನು ಬಿಡಿಸುವಂಥದ್ದು ಎವ್ಯಾಲ್ವೇಟಿಂಗ್ ಕೋಶಂಟ್ ಆಫ್ ಫ್ರಾಕ್ಷನಲ್ ಎಕ್ಸ್ಪೊನೆಂಟ್ಸ್ ಉದಾಹರಣೆ ಮುಖಾಂತರ ಬಿಡಿಸುವುದು ಹೇಗೆ ಅನ್ನೋದನ್ನು ತಿಳಿಯೋಣ ಬನ್ನಿ ಇಲ್ಲಿ ಒಂದು ಲೆಕ್ಕ ಕೊಟ್ಟಿದ್ದಾರೆ ಲೆಕ್ಕವನ್ನು ಗಮನಿಸಿ ಇನ್ನೂರ ಐವತ್ತ ಆರು ಅದರ ಗಾತ ನಾಲ್ಕು ಬಾಗಿಸು ಏಳು ಬಾಯ್ ಎರಡು ಅದರ ಗಾತ ನಾಲ್ಕು ಬಾಗಿಸು ಏಳು ಈಗ ಈ ಒಂದು ಇದನ್ನು ಬಿಡಿಸ್ಬೇಕಾಗತ್ತೆ ಇದು ಭಿನ್ನರಾಶಿ ರೂಪದಲ್ಲಿರ್ತಕ್ಕಂಥ ಗಾತಾಂಕವನ್ನು ಹೊಂದಿದೆ ಇದು ಭಾಗಲಬ್ಧ ನಮಗೆ ಗೊತ್ತಿದೆ ಎಕ್ಸರ ಗಾತ ಎ ಡಿವೈಡೆಡ್ ಬೈ ವೈ ಗಾತ ಎ ಇಸ್ ಈಕ್ವಲ್ ಟು ಎಕ್ಸ್ ಬೈ ವೈ ಅದರ ಗಾತ ಎ ಅಂದರೆ ಟೋಟಲಿಯಾಗಿ ಗಾತವನ್ನು ಬರ್ಕೊಂಡು ಈಗ ಇಲ್ಲಿ ಸುಲಭೀಕರಿಸ್ಬೋದು ಈಗ ಇದೆ ಈ ರೀತಿ ಅದನ್ನು ನಾವು ಸುಲಭೀಕರಿಸ್ಬೋದು ಈಗ ಸುಲಭೀಕರಿಸೋಣ ಬನ್ನಿ ಇನ್ನೂರ ಐವತ್ತ ಆರು ಬಾಗಿಸು ಎರಡು ಅದರ ಗಾತ ನಾಲ್ಕು ಬಾಗಿಸು ಏಳು ಈಗ ಎರಡರ ಮಧ್ಯೆಯಲ್ಲಿ ಇನ್ನೂರ ಐವತ್ತಾರು ಹೋಗುತ್ತೆ ಎರಡು ಒಂದಲ ಎರಡು 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 ನಾಲ್ಕು ಎರಡು ಎಂಟ್ಲ ಹದಿನಾರು ಅಂದರೆ ನೂರ ಇಪ್ಪತ್ತೆಂಟು ಅದರ ಗಾತ ನಾಲ್ಕು ಬಾಗಿಸು ಏಳು ಈಗ ಇದನ್ನು ಬಿಡಿಸೋಣ ಬಿಡಿಸದಂತಹ ಸಂದರ್ಭದಲ್ಲಿ ನೂರ ಇಪ್ಪತ್ತೆಂಟು ಅದರ ಗಾತ ಒಂದು ಬಾಗಿಸು ಏಳು ಅದರ ಗಾತ ನಾಲ್ಕು ಹೀಗೆ ಇದನ್ನು ಬಿಡಿಸ್ಕೊಂಡಿದ್ದೀವಿ ಇದನ್ನು ಇನ್ನೂ ಒಂದು ರೀತಿಯಲ್ಲಿ ಬಿಡಿಸ್ಬೋದು ಏನಪ್ಪ ಅಂದರೆ ನೂರ ಇಪ್ಪತ್ತೆಂಟರ ಗಾತ ನಾಲ್ಕು ಅದರ ಗಾತ ಒಂದು ಬಾಗಿಸು ಏಳು ಈಗ ನೂರ ಇಪ್ಪತ್ತೆಂಟರ ಗಾತ ನಾಲ್ಕು ನೂರ ಇಪ್ಪತ್ತೆಂಟು ಇಂಟು ನೂರ ಇಪ್ಪತ್ತೆಂಟು ಇಂಟು ನೂರ ಎಪ್ಪತ್ತೆಂಟು ಇಂಟು ನೂರ ಇಪ್ಪತ್ತೆಂಟು ಇದನ್ನು ನಾಲ್ಕು ಬಾರಿ ಗುಣಿಸ್ಕೊಂಡು ನಾವೇನು ಮಾಡ್ಕೋಬೇಕು ಆಮೇಲೆ ಅದಕ್ಕೆ ಸೆವೆಂತ್ ರೂಟನ್ನು ಕಂಡು ಇದು ಕಷ್ಟ ಆಗ್ತದೆ ಅದರಿಂದ ಈ ಮೆಥಡನ್ನು ಬಿಟ್ಟು ಈ ರೀತಿಯಲ್ಲಿ ನಾವು ಮಾಡ್ಕೊಳ್ಬಹುದು ಏನಪ್ಪ ಅಂದರೆ ನೂರ ಇಪ್ಪತ್ತೆಂಟು ಅದರ ಗಾತ ಒಂದು ಬಾಗಿಸಿ ಏಳು ಇಲ್ಲಿ ನೂರ ಇಪ್ಪತ್ತೆಂಟು ಅಂದಾಗ ಇಲ್ಲಿ ಎಂಟು ಅಂದಾಗ ಬಿಡಿ ಸ್ಥಾನದಲ್ಲಿ ಎಂಟು ಇರೋದ್ರೆ ಎರಡರ ಮಧ್ಯೆಯಲ್ಲಿ ಇದು ಹೋಗುತ್ತೆ ಅಂದರೆ ಎರಡರ ಮಧ್ಯಲ್ಲಿ ಹೋಗೋದ್ರಿಂದ ಐದು ಎರಡರ ಅಪವರ್ತನಗಳಾಗಿದೆಯಾ ಇದನ್ನು ಬಿಡಿಸ್ಬಹುದಾ ಅಂತ ಚೆಕ್ ಮಾಡಿ ಫಸ್ಟು ನೂರ ಇಪ್ಪತ್ತೆಂಟನ್ನು ಎರಡು ಎರಡು ನಾಲ್ಕು ನಾಲ್ಕು ಎರಡು ಎಂಟು ಎಂಟು ಎರಡು ಹದಿನಾರು ಹದಿನಾರು ಎರಡು ಮೂವತ್ತೆರಡು ಮೂವತ್ತೆರಡು ಎರಡು ಅರವತ್ತನಾಲ್ಕು ಅರವತ್ತ್ನಾಲ್ಕು ಎರಡಲಿ ನೂರ ಇಪ್ಪತ್ತೆಂಟು ಖಂಡಿತ ಬಿಡಿಸ್ಬೋದು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಓ ಇದು ಕರೆಕ್ಟಾಗಿದೆ ನೂರ ಇಪ್ಪತ್ತೆಂಟು ಇಸ್ ಈಕ್ವಲ್ಟು ಎರಡು ಇಂಟು ಎರಡು ಇಂಟು ಎರಡು ಇಂಟು ಎರಡು ಎಂಟು ಎರಡು ಎಂಟು ಎರಡು ಒಂದು ಎರಡು ಮೂರು ನಾಲ್ಕು ಐದು ಆರು ಎಂಟು ಎರಡು ಏಳು ಅಂದರೆ ನೂರ ಇಪ್ಪತ್ತೆಂಟು ಈಸ್ ಈಕ್ವಲ್ಟು ಎರಡರ ಘಾತ ಏಳು ಅಂತ ನಾವು ಬರೀಬಹುದು ಈಗ ಎರಡರಘಾತ ಏಳು ಅಂತ ಬರೆದಾಗ ನಾವಿಲ್ಲಿ ತುಂಬ ಸುಲಭವಾಗಿ ನಾವು ಇದನ್ನು ಬಿಡಿಸ್ಕೋಬಹುದಾಗತ್ತೆ ಈಗ ಏನಂತ ಬರ್ಕೊಳ್ಬೋದಪ್ಪ ಅಂದರೆ ಎರಡರ ಗಾತ ಏಳು ಅದರ ಗಾತ ಒಂದು ಬಾಗಿಸು ಏಳು ಅದರ ಗಾತ ನಾಲ್ಕು ಅಂತ ಬರ್ಕೋಬೋದು ಈಗ ಎರಡರ ಗಾತ ಏಳು ಅದರ ಗಾತ ಒಂದು ಬಾಗಿಸು ಏಳು ಕ್ಯಾನ್ಸಲ್ ಆಗುತ್ತೆ ಇನ್ನು ಉಳ್ಕೊಳ್ತಕ್ಕಂಥದ್ದು ಎರಡರ ಗಾತ ನಾಲ್ಕು ಎರಡರ ಗಾತ ನಾಲ್ಕು ಅಂದಾಗ ಇದನ್ನು ಬಿಡಿಸ್ಕೋಣ ಎರಡು ಇಂಟು ಎರಡು ಇಂಟು ಎರಡು ಇಂಟು ಎರಡು ಎರಡೆರಲ್ಲಿ ನಾಲ್ಕು ನಾಲ್ಕೆರಳಿ ಎಂಟು ಎಂಟೆರಳಿ ಹದಿನಾರು ಅಂದರೆ ಈ ಒಂದು ಇದನ್ನು ನಾವು ಬಿಡಿಸಿದಾಗ ನಮಗೆ ಉತ್ತರ ಎಷ್ಟು ಬಂತಪ್ಪ ಅಂದರೆ ಇನ್ನೂರ ಐವತ್ತ ಆರು ಅದರ ಗಾತ ನಾಲ್ಕು ಬಾಗಿಸಿಯೋಳು ಡಿವೈಡೆಡ್ ಬೈ ಎರಡರ ಗಾತ ನಾಲ್ಕು ಬಾಗಿಸಿ ಏಳು ಇದನ್ನು ಸುಲಭೀಕರಿಸಿದಾಗ ನಮಗೆ ಬಂದಂತಹ ಉತ್ತರ ಎಷ್ಟಪ್ಪ ಅಂದರೆ ಹದಿನಾರು ಈ ರೀತಿಯಾಗಿ ನಾವು ಭಿನ್ನರಾಶಿ ರೂಪದಲ್ಲಿರುವಂತಹ ಗಾತಾಂಕಗಳ ಭಾಗಲಬ್ಧವನ್ನು ಬಿಡಿಸ್ತೇವೆ ಮತ್ತು ಅದನ್ನು ಸುಲಭೀಕರಿಸ್ತೇವೆ